ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ವಿಸ್ತರಣ ಶಿಕ್ಷಣ ಘಟಕ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ ಮೈಸೂರು ಇವರ ವತಿಯಿಂದ ಹುಣಸೂರಿನ ಬನ್ನಿಕುಪ್ಪೆ ಅಲಗಪ್ಪರವರ ಜಮೀನಿನಲ್ಲಿ ಮುಂಚೂಣಿ ಪ್ರಾತ್ಯಕ್ಷಿಕೆಯಲ್ಲಿ ಬೆಳೆದ ಅವರೆ HA4 ಬೆಳೆಯ ಕ್ಷೇತ್ರೋತ್ಸವ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ವಿಸ್ತರಣ ಶಿಕ್ಷಣ ಘಟಕದ ಮುಂದಾಳು ಡಾಕ್ಟರ್ ಸಿ ರಾಮಚಂದ್ರರವರು, ಸಹಾಯಕ ಕೃಷಿ ನಿರ್ದೇಶಕರಾದ ಜೆ ವೆಂಕಟೇಶ್ರವರು, ವಿಸ್ತರಣ ಶಿಕ್ಷಣ ಘಟಕದ ಪ್ರಾಧ್ಯಾಪಕರುಗಳು ಹಾಗೂ ಕ್ಷೇತ್ರ ಸಹಾಯಕರಾದ ಧರಣೇಶ್ರವರು, ಗ್ರಾಮಸ್ಥರು ಹಾಜರಿದ್ದರು. ಆದಂತ ಅಲಗಪ್ಪನವರೇ ಹಾಗೂ ಲೋಕೇಶ್ ಅವರೇ, ನಾವು ಯಾಕೆ ಇಲ್ಲಿ ಒಂದು ಕ್ಷೇತ್ರೋತ್ಸವವನ್ನು ಮಾಡಿದೀವಿ ಅಂತಂದ್ರೆ, ಬಹುಶಃ ತಮ್ಗೆಲ್ಲ ಗೊತ್ತಿರಬೇಕು, ಈ ವರ್ಷ ಒಂದು ಹವಾಮಾನ ವೈಪರೀತ್ಯದಿಂದಾಗಿ ಕಂಟಿನ್ಯೂಸ್ ಆಗಿ ಬಹಳ ಮಳೆ ನಮ್ಗೆ ಇನ್ನು ಬಿಟ್ಟಿಲ್ಲ. ಈಗ ಪುನಃ ಇನ್ನು 3-4 ದಿನ ಮಳೆ ಬರ್ತದೆ ಅಂತ ನಮ್ಗೆ ಮುನ್ಸೂಚನೆ ಸಿಗ್ತಾ ಇದೆ. ಯಾವ ಮಳೆ ಬರ್ತದೆ ಅಂತ ಗೊತ್ತಿಲ್ಲ, ಯಾವ ಮಳೆ ನಿಲ್ತದೆ ಅಂತ ಗೊತ್ತಿಲ್ಲ. ಅಂತ ಒಂದು ಪರಿಸ್ಥಿತಿನಲ್ಲೂ ಕೂಡ ಆಮೇಲೆ ಕೆಲವು ಇದ್ದಕ್ಕಿದ್ದಂಗೆ ಮಳೆ ನಿಂತೋಯ್ತು ಒಂದು 15-20 ದಿನ, ಆದ್ರೂ ಅವರು ಈ ಬೆಳೆಯನ್ನ ನೀರು ಕೊಟ್ಕೊಂಡು ಇದನ್ನ ಒಂದು ಉಳಿಸ್ಕೊಂಡಿದ್ದಾರೆ. ಅಂದ್ರೆ ಎಷ್ಟು ಚೆನ್ನಾಗಿದೆ ನಾವು ಇದರಲ್ಲಿ. ಆಮೇಲೆ ಅಲ್ಲೇ ಒಂದು ಸ್ಥಳೀಯ ತಳಿ ಮಣಿ ಅವರೇ ಅಲ್ಲೂ ಇದೆ. ಅಂದ್ರೆ ಉದ್ದೇಶ ಇಷ್ಟೇ ಇವರೇ, ನಾವು ಒಂದು ಏನು ಒಂದು ತಳಿಯನ್ನು ಅಭಿವೃದ್ಧಿ ಪಡಿಸ್ತೀವಿ, ಆ ತಳಿಯನ್ನ ನಿಮ್ಮ ರೈತರ ಹತ್ರನೇ ಪ್ರಯೋಗ ಮಾಡಿಸ್ತೀವಿ, ಪ್ರಯೋಗ ಮಾಡಿದ್ಮೇಲೆ ಅದನ್ನ ಬಿಡುಗಡೆ ಮಾಡ್ತೀವಿ. ಬಿಡುಗಡೆ ಮಾಡಿದ್ಮೇಲೆ ಹೆಂಗ ಅನಿಸ್ತದೆ ಅಂದ್ರೆ, ಯಾರೋ ಒಬ್ಬ ರೈತ ಬೆಳೆದಿದ್ದು, ಯಾರೋ ಒಬ್ಬ ವಿಜ್ಞಾನಿ ಅಭಿವೃದ್ಧಿಪಡಿಸಿದ್ದು, ಅದು ಯಾರಿಗೂ ಹೆಚ್ಚಿನ ಜನ ಗೊತ್ತಿರೋದಿಲ್ಲ. ಇಲ್ಲಿ ಈ ರೀತಿ ಒಂದು ಹೆಚ್ಚಿನ ಮಟ್ಟದಲ್ಲಿ ಎಕರೆವಾರು ನಾವು ಈ ತಳಿಗಳನ್ನ ಬೆಳೆಸಿ ಅದನ್ನ 100 ಜನಕ್ಕೆ ತಿಳಿಸಿದಾಗ ಅದು ರೈತರಿಗೆ ಗೊತ್ತಾಗ್ಲಿ, ಗೊತ್ತಾದವರು ಅದನ್ನ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ. ಹೇಳ್ತಾ ಇದ್ದೆ ಸುಮಾರು ಜನ, ನಾನು ಕೇಳಿದೆ ನಿಮ್ಮನ್ನೇ ಮಾತಾಡ್ಸೋದಕ್ಕೆ, ಯಾಕೆ ನಾನು ಮೊದಲೇ ಮಾತಾಡ್ಬಿಟ್ರೆ ಸುಮ್ಮನೆ ಒಂದು ಪಾಠ ಮಾಡ್ದಂಗೆ ಆಗುತ್ತೆ ಮೇಷ್ಟ್ರು ನಾವು ಮಾಡ್ದಂಗೆ. ನಿಮ್ಮ ಜೊತೆ ಮಾತಾಡೋದು ನನಗೆ ಇಷ್ಟು ಮಾಹಿತಿ ಸಿಕ್ತು. ಆಗ ನಿಮ್ಗೆ ಗೊತ್ತನ್ನಿಸ್ತು ಈಗ HA4 ಯಾವುದು, HA3 ಯಾವುದು, ಮಣಿ ಅವರು ಯಾವುದು. HA4 ಮತ್ತು HA3 ಅನ್ನೋದು ಸಾಮಾನ್ಯ ನೀವು ಹೇಳ್ದಂಗೆ ಬೀಜದ ಸಮಸ್ಯೆ. ಬೀಜದ ಸಮಸ್ಯೆ ಅಂದ್ರೆ ಎಲ್ಲಿ ಅಂದ್ರೆ, ಇಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಅದು ಇದು GKBK ಅಥವಾ ಮಂಡ್ಯ VC ಫಾರ್ಮ್ ಅಲ್ಲಿ ಬೀಜ ಸಿಗುತ್ತೆ. ಇದನ್ನ ನಾವು ತಗೋಬೇಕು, ಇಲ್ಲ ಮಂಡ್ಯದಲ್ಲೇ ನೀವು ಇಂಡೆಂಟ್ ಕೊಡ್ರೆ ನಮಗೆ, ನಮ್ಮ ಒಂದು ಕ್ಷೇತ್ರ ಸಹಾಯಕರಿಗಾಗ್ಲಿ ಅಥವಾ ನಿಮ್ಮ ಊರಿನ ಮುಖಂಡರಂತ ಲೋಕೇಶ್ ಅವ್ರಿಗಾಗ್ಲಿ, ನಮ್ಗೆ ಇಷ್ಟು ಬೀಜದ ಪ್ರಮಾಣ ಬೇಕು, ನಮ್ಗೆ ಇಂಥ ಇಷ್ಟರೊಳಗೆ ವ್ಯವಸ್ಥೆ ಮಾಡಿಕೊಡಿ ಅಂದ್ರೆ, ನಾವು ವಿಸ್ತರಣ ಶಿಕ್ಷಣ ಘಟಕ ನಾಗನಹಳ್ಳಿಯಿಂದ ನಿಮಗೆ ಮಾಡಿಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಇದಿಲ್ಲ. ನಾವೇ ನೀವು ಬರೋಕ್ಕೂ ಆಗಲಿ ಅಂದ್ರೆ, ಏನಾದ್ರು ಸಾಧ್ಯವಾದ್ರೆ ನಮ್ಮ ವೆಹಿಕಲಲ್ಲಿ ತಂದು ಇಲ್ಲಿ ಹಾಕ್ಬಿಡ್ತೀವಿ. ರೈತರಿಗೂ ಅಷ್ಟು ಮಾಡೋಕ್ಕೆ ನಮಗೆ ಆಗುತ್ತೆ, ಆಗಿಲ್ಲ ಅಂತಲ್ಲ, ಬಟ್ ನಿಮ್ಮಿಂದ ನಮಗೆ ಸ್ಪಂದನೆ ಬೇಕಿದ್ರೆ. ಈಗ ನಮ್ಗೆ ಇಲ್ಲಿ ಕುತ್ಕೊಂಡು ನನಗೆ ಬೀಜದ ಇಲ್ಲ ಅಂತ ಅಂದ್ಬಿಟ್ರೆ, ನೀವು ಗುಂಪು ಮಾಡ್ಕೊಳ್ಳಿ, ನಿಮ್ಮ ಹಳ್ಳಿನಲ್ಲಿ ಎಷ್ಟು ಜನ ಬೇಕು, 100 KG ಬೇಕಾ, 2 ಕ್ವಿಂಟಲ್ ಬೇಕಾ, 3 ಕ್ವಿಂಟಲ್ ಬೇಕಾ ಹೇಳಿ, ನಾವು ಅಲ್ಲಿಂದ ತರಿಸ್ಕೊಡ್ತೀವಿ. ಈಗಾಗಲೇ ಲೋಕೇಶ್ ಅವ್ರು ನಮ್ಗೆ ಬೇಕು ಸರ್, 10 ಬ್ಯಾಗ್ ಏನೋ ಬೇಕು ಅಂತ ಹೇಳಿದ್ರು ಅಲ್ವಾ ಲೋಕೇಶ್ ಅವರೇ. ಆಗಾಗಲೇ ನಾನು ಅಲ್ಲಿ ನಮ್ಮ NSP ಅಂತ ಬೆಂಗಳೂರಲ್ಲಿದೆ, ಅವ್ರ ಜೊತೆ ಮಾತಾಡಿದ್ದೀವಿ. ಹಾಗಾಗಿ ನಿಮ್ಗೆ ಬೇಕು ಅಂದದನ್ನ ನಾವು ಕುಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. 185 ರೂಪಾಯಿ ಒಂದು KG, 185 ರೂಪಾಯಿ 5 KG ಬ್ಯಾಗ್. ನಮ್ಮಲ್ಲಿ ಏನಾಗಿದೆ ಇವ್ರೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ನಾವು ಸಂಶೋಧನೆ ಮಾಡ್ತೀವಿ, ಹೆಚ್ಚಿಗೆ ಸಂಶೋಧನೆ ಮಾಡಿ ಆ ತಳಿಯನ್ನು ಅಭಿವೃದ್ಧಿಪಡಿಸ್ತೀವಿ. ಅಭಿವೃದ್ಧಿಪಡಿಸಿದ ಮೇಲೆ ಸಣ್ಣ ಪ್ರಮಾಣದಲ್ಲಿ ನಾವು ಇಂಥವು ಪ್ರಾತ್ಯಕ್ಷಿಕೆ ಮಾಡಿ ರೈತರಿಗೆ ತೋರಿಸ್ತೀವಿ. ನಮ್ಮಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ 99% ಯಾವುದೇ ರೀತಿಯಾದ ಸಬ್ಸಿಡಿ ಕೊಡಲ್ಲ. ಇಲ್ಲಿ ಕೆಲವು ನಾವು ರೈತರಿಗೆ ಪರಿಚಯ ಮಾಡಲಿಕ್ಕೆ ನಾವು ಫ್ರೀ ಕೊಟ್ಟು, ಇಲ್ಲಿ ಒಂದು ಎಲ್ಲರಿಗೂ ಅಲ್ಲ, ಒಬ್ರು ಒಂದು ಊರಲ್ಲಿ ಒಬ್ರು ಇರ್ಬೋದು, ಇದು ಫ್ರೀ ಕೊಟ್ಟು ನಾವು ಬೀಜವನ್ನು ಮಾಡಿಸ್ತೀವಿ. ಎಲ್ಲರೂ ಕೊಡೋಕ್ಕಾಗಲ್ಲ, ಯಾರು ಅದು ಹೋದ್ರೂ ತಡ್ಕೊಂಡಿರ್ಬೇಕು. ಅಂಥ ರೈತರನ್ನ ನಾವು ಸೆಲೆಕ್ಟ್ ಮಾಡಿ ಇಲ್ಲಿ ಅವ್ರಿಗೊಂದು ಕ್ಷೇತ್ರ ಪ್ರಯೋಗ ಮಾಡಿ ನಾವು ತೋರಿಸ್ತೀವಿ, ನಾವು ಅವ್ರಿಗೆ ಮುಂಚೂಣಿ ಪ್ರಾತ್ಯಕ್ಷಿಕೆ ಅಂತ. ಇನ್ನು ನೀವು ಸಬ್ಸಿಡಿ ಬೇಕು ಅಂದರೆ, ಕೃಷಿ ಇಲಾಖೆ ಅವ್ರಿಗೆ ಇವಾಗಲೇ ನಾನು ವೆಂಕಟೇಶ್ ಅವ್ರ ಜೊತೆ ಮಾತಾಡ್ತಿದ್ವಿ, ಹುಣಸೂರಲ್ಲಿ ಬನ್ನಿಕುಪ್ಪೆನಲ್ಲಿ ಅವರೇ ಭಾಳ ಪ್ರಸಿದ್ಧಿಯಾಗಿರೋಂಥದ್ದು, ಹೆಚ್ಚಿನ ಮಟ್ಟದಲ್ಲಿ ಬೆಳೀತಾ ಇರೋಂಥದ್ದು, ಅಲ್ಲಿಗೇನಾದ್ರು ಸಾಧ್ಯವಾದ್ರಿಗೆ ಅದೊಂದು ಸಬ್ಸಿಡಿಗೆ ಪ್ರಯತ್ನ ಮಾಡಿ ಅಂತ ಕೂಡ ಅವ್ರಿಗೆ ನಾವು ಕೇಳ್ಕೊತಾ ಇದ್ದೀವಿ. ಅವ್ರಿಗೆ ಅದನ್ನು ತಾವು ಕೂಡ, ನೀವು ಇಲ್ಲ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಿದ್ದೀರಿ, ಹಿಂದಿನ ತಾಲೂಕು ಪಂಚಾಯತಿ ಸದಸ್ಯರಿಗೆ ಕೂಡ ಇಲ್ಲಿ ಇದ್ದೀರಿ, ನೀವೆಲ್ಲರೂ ಪ್ರಯತ್ನ ಮಾಡಿದ್ರೆ ಆಗತ್ತೆ. ವೆಂಕಟೇಶ್ವರ ಒಬ್ಬರು ಪ್ರಯತ್ನ ಮಾಡೋದಕ್ಕಿಂತ ನೀವೆಲ್ಲರೂ ಇಲ್ಲಿ ನೋಡಿದ್ರೆ ಎಲ್ಲರೂ ಒಳ ಉತ್ಸಾಹಿ ರೈತರು ಇದ್ದೀರಿ, ಪ್ರಗತಿಪರ ಯುವಕರು ಇದ್ದೀರಿ. ಸೊ ನೀವೆಲ್ಲರೂ ಮನಸ್ಸು ಮಾಡಿದ್ರೆ ಆಗತ್ತೆ, ಯಾರೂ ಒಬ್ಬರ ಕೈಲಿ ಆಗಲ್ಲ ಅಂತ ಇಲ್ಲ ಇವರೇ, ನಾವೆಲ್ಲರೂ ಪ್ರಯತ್ನ ಪಟ್ಟರು ಇವೆಲ್ಲ ಆಗುತ್ತೆ. ಸೊ ಅಂತ ಹೇಳ್ತಾ ಬಹುಶಃ ನಾವು ಇವರ ಪ್ರಶ್ನೆ ಭಾಳ ಕೇಳಿದ್ರು ಚೆನ್ನಾಗಿ, ಏನು ಸಾವಯವ ಕೃಷಿನಲ್ಲಿ ಬೆಳೆದ್ರೆ ಇಳುವರಿ ಜಾಸ್ತಿನಾ, ರಾಸಾಯನಿಕ ಕೃಷಿನಲ್ಲಿ ಬೆಳೆದ್ರೆ ಇಳುವರಿ ಜಾಸ್ತಿನಾ ಅಂತ. ಇದು ಭಾಳ
ಒಳ್ಳೆ ಪ್ರಶ್ನೆ ಅಲ್ವಾ. ಇಲ್ಲಿ ಸಾವಯವ ಕೃಷಿ ಮತ್ತು ರಾಸಾಯನಿಕ ಕೃಷಿ ಸ್ವಲ್ಪ ಇವರೇ ಇಲ್ಲ ಆ ಕಡೆ ಹೋಗ್ಬಿಡಿ ಸ್ವಲ್ಪ ಇಲ್ಲ ಅಂದ್ರೆ ಸ್ವಲ್ಪ ಇದನ್ನ ಮಾಡಿ. ಓಕೆ, ಇವರು ಪ್ರಶ್ನೆ ಕೇಳ್ತಾ ಇದ್ರು ಯಜಮಾನ್ರೆ ಅವ್ರ ಸಾಹೇಬ್ರು, ಸಾವಯವ ಕೃಷಿ ಬೆಳೆದ್ರೆ ಇಳುವರಿ ಜಾಸ್ತಿನಾ, ರಾಸಾಯನಿಕ ಕೃಷಿ ಬೆಳೆದ್ರೆ ಇಳುವರಿ ಜಾಸ್ತಿ ಅಂತ ನಿಮ್ಮ ಅಭಿಪ್ರಾಯ ಏನು? ನಾವು ಮೊಬೈಲ್ ಅಲ್ಲಿ ಇದ್ದೆ ಸರ್, ಅಭಿಪ್ರಾಯ ಇರ್ಲಿ ಇರ್ಲಿ. ಅಂದ್ರೆ ಇಲ್ಲಿಷ್ಟೇ ಇವ್ರೆ, ಸಾವಯವ ಕೃಷಿ ಅಂದ್ರೆ ಏನು ಅನ್ನ ನಾವು ತಿಳ್ಕೊಬೇಕು, ರಾಸಾಯನಿಕ ಕೃಷಿ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಂಡಾಗ ಅದರ ಅರ್ಥ ಗೊತ್ತಾಗ್ಬಿಡ್ತದೆ. ಸಾವಯವ ಕೃಷಿ ಅಂದ್ರೇನು ಅಂದ್ರೆ ನಮ್ಮ ಸ್ಥಳೀಯವಾಗಿ ಸಿಗುವಂತ ಸಾವಯವ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಅದನ್ನ ಗೊಬ್ಬರ ಮಾಡಿ ಮಣ್ಣಿಗೆ ಸೇರಿಸಿ ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡಿಕೊಂಡು ನಾವು ಜೈವಿಕ ವಿಧಾನದಲ್ಲಿ ಕೀಟ ಮತ್ತು ರೋಗಗಳನ್ನ ಸಂರಕ್ಷಣೆ ಮಾಡಿಕೊಂಡು ಮಣ್ಣಿನ ಸುಸ್ಥಿರತೆ ಕಾಪಾಡಿಕೊಳ್ಳೋದ್ರ ಜೊತೆಗೆ ಗುಣಮಟ್ಟದ ಆಹಾರವನ್ನು ಉತ್ಪಾದನೆ ಮಾಡುವಂತ ಒಂದು ಸುಸ್ಥಿರ ಬೇಸಾಯ ಪದ್ಧತಿಗೆ ಸಾವಯವ ಕೃಷಿ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ನಮ್ಮ ಸುತ್ತಮುತ್ತ ಇರುವಂತದ್ನೇ ಸಾವಯವ ಸಂಪನ್ಮೂಲಗಳನ್ನ ಬಳಸಿ, ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಹಸಿರೆಲೆ ಗೊಬ್ಬರಗಳಿರ್ಬೋದು, ಜೈವಿಕ ಗೊಬ್ಬರಗಳಿರ್ಬೋದು, ಇವೆಲ್ಲವನ್ನ ಬಳಸ್ಕೊಂಡು ಮಣ್ಣಿಗೆ ಹಾಕ್ಸಿ, ಮಣ್ಣಿಗೆ ಬರೀ ಅವನೇ ತಂದು ಹಾಕೋದಲ್ಲ, ಮಣ್ಣಿಗೆ ಹಾಕ್ಸ್ಬೇಕಂದ್ರೆ ಅವನ್ನ ಕೊಟ್ಟೆ ಸಗಣಿನ ಗೊಬ್ಬರ ಮಾಡ್ಕೊಂಡು ಹಸಿರೆಲೆ ಗೊಬ್ಬರಗಳನ್ನ ನೀರಲ್ಲಿ ನೀರಾವರಿ ಇದ್ದಂಥ ಕಡೆ ಅದನ್ನ ಹಾಕಿ ಮಣ್ಣಿಗೆ ಸೇರಿಸ್ಕೊಂಡು ಮಣ್ಣಿನ ಅಲ್ಲಿರುವಂಥ ಫಲವತ್ತತೆಯನ್ನ ನಾವು ಜಾಸ್ತಿ ಮಾಡಬೇಕು. ಜಾಸ್ತಿ ಮಾಡಿಕೊಂಡು ಮಣ್ಣಿನ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ಸುಸ್ಥಿರವಾದ ಇಳುವರಿ ಜೊತೆಗೆ ಗುಣಮಟ್ಟದ ಆಹಾರವನ್ನು ಉತ್ಪಾದನೆ ಮಾಡ್ತೀವಿ. ರಾಸಾಯನಿಕ ಕೃಷಿ ಅಂದ್ರೇನು? ನಮ್ಗೆ ಸಿಕ್ತಾ ಗೊಬ್ಬರ ಹಾಕ ಒಂದು ಹಾಕು, ಯಾರು ರಾಜಣ್ಣ ಎರಡು ಮೂಟ ಹಾಕಿದ್ರು ಕಣ್ಣ ಅವರೇಕಾಯಿ ಚೆನ್ನಾಗಿ ಬಂತು, ನಾನೊಂದು ಮೂರು ಮೂಟ ಹಾಕ್ಲ ಅಂತೀವಿ. ಇದು ಹಂಗಾಗಿ ಇಲ್ಲೂ ಕೂಡ ನಾವು ರಾಸಾಯನಿಕ ಕೃಷಿ ಬೇಡ, ಸಾವಯವ ಕೃಷಿ ಬೇಡ ಅಂತಲ್ಲ, ಎರಡು ಬೇಕು. ಇವ್ರೆ ಏನಂತಂದ್ರೆ ರಾಸಾಯನಿಕ ಕೃಷಿ ನಾವ್ ಏನ್ ಹೇಳಿದೀವಿ ಅಂದ್ರೆ ವಿಜ್ಞಾನಿಗಳಾಗ್ಲಿ ಕೃಷಿ ಇಲಾಖೆಯವರಾಗ್ಲಿ ಕೊಟ್ಟಿಗೆ ಗೊಬ್ಬರ ಮೂರಿಂದ ನಾಲ್ಕು ಟನ್ನು, ನಂತರ ಶಿಫಾರಸು ಮಾಡಿದಂತ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ನಿಮ್ಮ ಮಣ್ಣು ಚೆನ್ನಾಗಿರ್ತದೆ ಅಂತ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರಗಳ ಬಳಕೆ ಕಡಿಮೆ ಆಗ್ತಾ ಇದೆ, ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಜಾಸ್ತಿ ಆಗ್ತದೆ. ಬೇಕೋ ಬೇಡವೋ ಗೊತ್ತಿಲ್ಲ ನಮ್ಗೆ ಅಲ್ವಾ, ರಾಸಾಯನಿಕ ಗೊಬ್ಬರ ಬೇಕೋ ಬೇಡೋ ಗೊತ್ತಿಲ್ಲ, ಆದ್ರೂ ತಂದು ಎರಡು ಮೂಟೆ ಮೂರು ಮೂಟೆ ನಾಲ್ಕು ಮೂಟೆ ಐದು ಮೂಟೆ ಹಿಂಗೆ ಸುರಿತಾ ಇದ್ದೀವಿ. ಯಾಕೆ ಬೇಕೋ ಬೇಡ ಹೆಂಗ್ ಗೊತ್ತಾಗುತ್ತೆ? ಅವ್ರು ಹೇಳ್ತಾರೆ ನಮ್ಮ ವಿಜ್ಞಾನಿಗಳು ಇದಾರೆ ಉಮೇಶ್ ಅಂತ, ಮಣ್ಣು ಪರೀಕ್ಷೆ ಮಾಡ್ಕೋಬೇಕು, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಗೊಬ್ಬರಗಳನ್ನ ಹಾಕಬೇಕು ಅಂತ ಹೇಳ್ತಾರೆ. ಈಗ ನಾನು ತಿಂಡಿ ತಿಂದಿದ್ದೀನಿ, ತಿಂಡಿ ತಿನ್ಬೇಕು, ಎಷ್ಟು ತಿನ್ಬೇಕು ಅಷ್ಟು ತಿನ್ಬೇಕು. ಏನೋ ಆಗದ ಮುಟ್ಟು ಹೆಚ್ಚಿಗೆ ತಿನ್ಬಿಟ್ರೆ ಏನಾಗುತ್ತೆ? ಅಲರ್ಜಿ ಆಗುತ್ತೆ, ಹೊಟ್ಟೆ ನೋವು ಬರ್ತದೆ, ಬೇದಿ ಆಗುತ್ತೆ. ಇದೇ ರೀತಿ ಮಣ್ಣಿಗೂ ಕೂಡ ಆಗ್ತದೆ. ಇವರೇ ನಮ್ಗೆ ಗೊತ್ತಿಲ್ಲ, ಏ ಹಾಕೋಣ ಬಿಡು ಅಂತೀವಿ, ಆಮೇಲೆ ಗೊತ್ತಾಗುತ್ತೀನಿ. ಬೀಜ ಹಾಕಿ, ಬೀಜ ಹಾಕ್ಬಿಟ್ಟು ಗಿಡ ಮೇಲಕ್ಕೆ ಬರ್ತದಲ್ಲ, ಆಗ ಮಾತಾಡ್ತದೆ. ಗೊತ್ತಿಲ್ಲ ಯಾರಿಗೋ ಜನಗಳಿಗೆ, ಗಿಡಗಳು ಮಾತಾಡ್ತವಂತ, ಗಿಡಗಳು ಕೂಡ ಮಾತಾಡ್ತವೆ, ಮಣ್ಣು ಕೂಡ ಮಾತಾಡ್ತದೆ. ಯಾವಾಗ ಮಣ್ಣಿಗೆ ನಾವು ಬೀಜ ಹಾಕಿದಾಗ, ಬೀಜದಿಂದ ಗಿಡಗಳಿಗೆ ಬಂದಾಗ ಮಣ್ಣು ಮಾತಾಡ್ತೀವಿ. ನೋಡಪ್ಪ ನೀನು ಹೆಂಗೆ ಕೊಟ್ಟಿದೀಯಾ, ನೀನು ಹೆಂಗೆ ನಿರ್ವಹಣೆ ಮಾಡಿದೀಯ, ಹಂಗೆ ನಾನು ಹಿಂಗೆ ಬರ್ತೀವಿ. ಹಾಗಾಗಿ ಒಂದು ಸಾವಯವ ಕೃಷಿನಲ್ಲಿ ಕನಿಷ್ಠ ಪಕ್ಷ ನಾವು ಮೂರಿಂದ ನಾಲ್ಕು ವರ್ಷ ಸುಸ್ಥಿರವಾದಂಥ ಮಣ್ಣನ್ನು ಸುಸ್ಥಿರತೆಗೆ ತರಬೇಕು. ಇವರೇ ಅಂದರೆ ಪ್ರತಿ ವರ್ಷ ನೀವು ಸಾಕಷ್ಟು ಮಟ್ಟದಲ್ಲಿ ನೀವು ಸಾವಯವ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸ್ತಾ ಇರಬೇಕು. ಏನು ಸಾವಯವ ಕೃಷಿ ಅಂತಂದ್ರೆ, ನಾನು ಮೊನ್ನೆ ಹಿಂಗೆ ಹೇಳ್ತಾ ಇದ್ವಿ, ಸಾವಯವ ಕೃಷಿ ಅಂದ್ರೆ ಮಣ್ಣನ್ನ ಜೀವಂತಗೊಳಿಸುವಂತದ್ದು. ಮಣ್ಣನ್ನ ಜೀವಂತಗೊಳಿಸೋದಂತದ್ದು ಏನು? ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನ ಜಾಸ್ತಿ ಮಾಡುವಂಥದ್ದು. ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಯಾವಾಗುತ್ತೆ? ನೀವು ಮಣ್ಣಿಗೆ ಸರಿಯಾದಂತ ಗೊಬ್ಬರಗಳನ್ನು ಕೊಟ್ಟಾಗ, ಸಾವಯವ ಗೊಬ್ಬರಗಳನ್ನು ಕೊಟ್ಟಾಗ, ಚೆನ್ನಾಗಿ ಕಳಿಸಿ ಕೊಳಸಿದ ಕೊಟ್ಟಿಗೆ ಗೊಬ್ಬರವನ್ನು ಕಳಿಸಿದಾಗ ನಾವು ನೋಡ್ತೀವಿ ಅಲ್ಲಿ ಸಗಣಿ ಗೊಬ್ಬರ ಹಾಕಿರ್ತೀವಿ ಹೆಂಗಿರ್ತದೆ ನೋಡಿ, ಎಲ್ಲ ಒಣಕೊಂಡಿರ್ತದೆ, ಅದು ಹೊಸ ಹಸಿ ಇದ್ದೆ ಅದನ್ನೇ ತಂದು ಇಲ್ಲಿ ಹಾಕ್ತೀವಿ ಅಲ್ವಾ. ಎಡ್ಡನ್ನ ಆರಂಭ
ಅಲ್ವಾ ಗೊಬ್ಬರದಲ್ಲಿ ಅಂತ ಅಂತೀವಿ ಅಂದ್ರೆ ಹಂಗೆ. ಇವತ್ತು ಆ ರೀತಿ ಗೊಬ್ಬರ ನಾವು ತಯಾರು ಮಾಡ್ತೀವಿ. ಯಾರು ನೋಡಿ, ನಾವು 75 ವರ್ಷ ಸ್ವಾತಂತ್ರ್ಯ ಆಚರಣೆ ಮಾಡಿದ್ವಿ ಅಲ್ವ. 1947 ಸ್ವಾತಂತ್ರ್ಯ ಸಿಕ್ತು. 1950 ನಾವು ಕೃಷಿಗೆ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡ್ಕೊಂಡಿದ್ವಿ. ನಾವು ಯಾರೋ ಗೊಬ್ಬರ ಮಾಡ್ಕೊಂಡಿದ್ದೀವ ಅಲ್ಲ. ನಮ್ಮೂರಲ್ಲಿ ನಾವೇ ನೋಡ, ನಾನು ಅದೃಷ್ಟಿವ್ರೆ, ನಾನು ಎಂ ಎಸ್ ಸಿ ಮಾಡಿದೀನಿ, ಪಿ ಎಚ್ ಡಿ ಮಾಡಿದ್ದೀನಿ. ನಮ್ಮ ಮನೆಯವರು ನಮ್ಮ ಮಾತು ಕೇಳ್ತಾರ, ಆಯ್ತು ಮಾಡ್ತೀವಿ ಹೋಗಪ್ಪ ಅಂದ್ಬಿಟ್ಟು ಅದೇ ಅಂದ್ರೆ ಯಾಕೆ ನಾವು ಈ ರೀತಿ ಒಂದು ಕೃಷಿನಲ್ಲಿ ಈ ರೀತಿ ಮಾಡ್ತಾ ಇದೀವಿ. ಅದೇ ಬೇರೆ ಒಂದು ತಂತ್ರಜ್ಞಾನ ಆಗಿಲ್ಲ ಈ ಮೊಬೈಲು. ನಾವು ಯಾರು ಹೇಳಿದ್ವ ಅಲ್ವಾ ನೋಡಿ, ಎಲ್ಲರೂ ಇಷ್ಟು ಚೆನ್ನಾಗಿದ್ದೀವಿ. ಒಬ್ಬೊಬ್ಬರ ಹತ್ರ 2 ಇರ್ಬೋದು, ಅಥವಾ ಮನೇಲಿ 3 ಇರ್ಬೋದು. ಇದ್ರ ಅವಶ್ಯಕತೆ ಇದೆ. ಸ್ವಲ್ಪ ಇವತ್ತು ಇದೇನಾದ್ರು ಸ್ವಿಚ್ ಆಫ್ ಆಗ್ಬಿಟ್ರೆ ಅಥವಾ ಕೆಟ್ಟ ಹೋಗ್ಬಿಟ್ರೆ ಪಡೆದಾಡ್ಬಿಡ್ತೀವಿ ನಾವು ಅಲ್ವಾ, ಪಡೆದಾಡ್ಬಿಡ್ತೀವಿ. ಇಲ್ಲಪ್ಪ ಹಂಗೆ ಹಂಗೆ ಅದೇ ಕೊಟ್ಟಿಗೆ ಗೊಬ್ಬರ ಹಾಕ್ತೀನಿ ಅಂದ್ರೆ ಏ ಬಿಡ್ಲ, ಅಲ್ಲಿ ಎರಡು ಅಲ್ಲಿ ತಗೊಬಂದು ಹಾಕೋಣ. ಅವರೇ ಯಾವ ರೀತಿ ಬೆಳಿಬೇಕು, ಬೆಳೆದ ಅದು ಒಂದು ಭಾಗ, ಅವರೇ ಇಲ್ಲಿವರೆಗೆ ಬೆಳೆದ್ಮೇಲೆ ಬೆಳೆದ್ಮೇಲೆ ಸಸ್ಯ ಸಂರಕ್ಷಣೆ ಯಾವ ರೀತಿ ಮಾಡಬೇಕು ಅಂತ ಅದು ಬಹಳ ಮುಖ್ಯ. ಈಗ ಅದರಲ್ಲಿ ಮುಖ್ಯವಾಗಿ ನಾನು ಹೇಳ್ತದೆ, ಇದರಲ್ಲೂ ಎಲ್ಲ ಬೆಳೆ ಇದೆ ಥರ ರೋಗ ಕೀಟಗಳು ಇದ್ದೇ ಇರ್ತವೆ, ಬೇರೆ ಬೆಳೆಗಳು ಬರ್ತವೆ, ಇದರಲ್ಲೂ ಕೂಡ ಜಾಸ್ತಿ ಇರ್ತವೆ. ಸೊ ಇದರಲ್ಲಿ ಈಗ ಮಳೆಗಾಲ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕೀಟಗಳ ಬಾಧೆ ಕಡಿಮೆ ಆಗಿದೆ. ಹಾಗಾಗಿ ನಾವೆಲ್ಲೂ ಕೀಟಗಳು ಅಷ್ಟು ವರದಿಯಾಗಿರೋದು ನೋಡ್ತಾ ಇಲ್ಲ. ಬಿಸಿಲು ಜಾಸ್ತಿ ಆದರೆ ಕೀಟಗಳು ಬರ್ತವೆ. ಒಂದು ನಿಮಿಷ ಗಲಾಟೆ ಮಾಡಬೇಡಿ, 10 ನಿಮಿಷ ಎಲ್ಲರೂ ಸಾವಧಾನ ಕೂತ್ಕೊಳ್ಳಿ, 10 ನಿಮಿಷ ಇನ್ನೊಂದು 1/2 ಗಂಟೆಯಲ್ಲಿ ಮುಗಿಸ್ಬಿಡ್ತೀವಿ. ನಾವು ಈಗ ಒಂದು 1.5 ತಿಂಗಳು ಹಿಂದೆ ನಾವು ಇದೇ ಫ್ಲಾಟ್ ಬಂದಿದ್ವಿ ಇಲ್ಲಿ. ಸೆಪ್ಟೆಂಬರ್ ಇರಬೇಕು ಇಲ್ಲ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಬಂದಿದ್ವಿ ನಾವು. ಅವಾಗ ಕೆಲವು ಸಸಿಗಳು ಇಲ್ಲಿ ಸಾಯ್ತಾ ಇದ್ದವು, ಯಾಕೆಂದ್ರೆ ಬುಡಕ್ಕೆ ಮಣ್ಣು ಕೊಟ್ಟಿದ್ರು ಅಲ್ಲಲ್ಲಿ ಸಾಯ್ತಾ ಇದ್ದವು. ಅದನ್ನ ನಾವು ನೋಡಿದ್ವು, ಅಷ್ಟು ಪ್ರಮಾಣದಲ್ಲಿ ಸತ್ತಿರಲಿಲ್ಲ ಗಿಡಗಳು. ಮೊದಲು ಇಲ್ಲಿ ಮುಖ್ಯವಾಗಿ ನಾವು ನೀವು ಒತ್ತೊತ್ತಾಗೆ ಗಿಡಗಳ ಈಗ ಕಾಳುಗಳನ್ನ ಒತ್ತತ್ತ ಬಿಟ್ಬಿಟ್ಟು ಬಿತ್ತಿರ್ತೀರಿ. ಯಾವಾಗಲೇ ಹೇಳಿದ್ರು 1.5 ಅಡಿ ಸಾಲು ಅಥವಾ 2 ಅಡಿ, 1/2 ಅಡಿ ಅಥವಾ 1 ಅಡಿ ಗಿಡದಿಂದ ಗಿಡಕ್ಕೆ ಅಂತ. ನೀವು ಅಂತರ ಕೊಟ್ಟಾದಾಗ ರೋಗ ಕೀಟಗಳ ಬಾಧೆ, ಬೆಳಕು ಗಾಳಿ ಜಾಸ್ತಿ ಬೀಳೋದ್ರಿಂದ ರೋಗ ಕೀಟಗಳ ಬಾಧೆ ಕಡಿಮೆ ಬಿಡ್ತದೆ. ಇಲ್ಲಿ ಮೊದಲನೇದಾಗ ಬರುವಂತದ್ದು ಹುಳ ಅಂದ್ರೆ ಎಲೆ ತಿನ್ನುವ ಹುಳ. ಈ ಒಂದು 1 ತಿಂಗಳು ಆದ ತಕ್ಷಣ ಈ ಕಾವರೆಕಾಳಲ್ಲಿ ಎಲೆ ಎಲ್ಲ ತಿನ್ಕೋಬರ್ತದೆ. ಒಂದೇ ದಿವಸ